ಸುದ್ದಿ ಬಿಜೆಪಿ ಸರ್ಕಾರದ ಅವಧಿಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ ಮಾಡಿದ್ದ ಪೇಸಿಎಂ ಅಭಿಯಾನ ರಾಜ್ಯದಲ್ಲಿ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಭಾರಿ ಸದ್ದು ಮಾಡಿತ್ತು ಆ ಸಂದರ್ಭದಲ್ಲಿ ಬಿಜೆಪಿಗೆ ಮುಚ್ಚುಗರ ಉಂಟು ಮಾಡಿತ್ತು ಸಕಾಲಕ್ಕೆ ಚುನಾವಣೆಯಲ್ಲಿ ಸೋಲಿಗೆ ಒಂದು ಭಾಗವೂ ಕೂಡ ಆಯಿತು ಇದೀಗ ಬಿಜೆಪಿಯನ್ನೇ ಫಾಲೋ ಮಾಡಿಕೊಂಡು ಬಿಜೆಪಿಗರು ಬಿಜೆಪಿಯ ಸೋಷಿಯಲ್ ಮೀಡಿಯಾ ಪೇಜು ಚಲುವರಾಯ ಸ್ವಾಮಿ ಅವರ ವಿರುದ್ಧ ಸಿ ಎಸ್ ಅಭಿಯಾನವನ್ನು ಮಾಡಿದೆ ಪೇ ಎಸ್ ಪೆ ಚೆಲುವರಾಯಸ್ವಾಮಿ ಬಿ ಜೆ ಪಿ ಕರ್ನಾಟಕದ ಸಪೋರ್ಟರ್ಸ್ ಗ್ರೂಪ್ನಿಂದ ಇಂಥ ಪೋಸ್ಟ್ ಆಗಿದ್ದು ನಮ್ಮಲ್ಲಿ ಪೇಟಿಎಂ ಕೂಡ ಲಭ್ಯವಿದೆ ಧಾರಾಳವಾಗಿ ಸ್ಕ್ಯಾನ್ ಮಾಡಿ ಲಂಚ ಪಾವತಿ ಮಾಡಿ ಧನ್ಯವಾದಗಳು ಇಂತೂ ನಿಮ್ಮ ಭ್ರಷ್ಟ ಸ್ವಾಮಿ ಅಲಿಯಾಸ್ ಲಂಚ ಸ್ವಾಮಿ ಎಂದು ಟ್ಯಾಗ್ಲೈನ್ ಹಾಕಲಾಗಿದೆ ಕೃಷಿ ಸಚಿವ ಎನ್ ಸ್ವಾಮಿ ಅವರು ವಿವಾದದ ಗೂಡಲ್ಲಿ ಸಿಲುಕಿದ್ದಾರೆ ಹಿಂದೆ ಕೆ ಎಸ್ ಆರ್ ಟಿ ಸಿಬ್ಬಂದಿಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ ಪ್ರಕರಣದಲ್ಲಿ ಇವರೇ ಪ್ರೇರೇಪಣೆ ಕೊಟ್ಟರು ಅಂದ್ಬಿಟ್ಟು ಒಂದಷ್ಟು ಗುಡುಗಿದ್ರು ಕಲಾಪದಲ್ಲಿ ವಿಧಾನಮಂಡಲ ಅಧಿವೇಶನದಲ್ಲಿ ಸಾಕಷ್ಟು ಸದ್ದಾಗಿತ್ತು ಆ ನಂತರದಲ್ಲಿ ಸಿ ಐ ಡಿ ತನಿಖೆ ನಂತರ ಎಲ್ಲವೂ ಬಹಿರಂಗ ಆಯಿತು ಯಾರೇನು ಪ್ರೇರೇಪಿಸಿಲ್ಲ ಅಂತ ಇದೀಗ ಪೇ ಸಿ ಎಸ್ ಅಭಿಯಾನವನ್ನು ಅಂದರೆ ಎಲ್ಲ ಒಂದು ಕಡೆ ಬಿ ಜೆ ಪಿ ಅವ್ರ ಐಡಿಯಾ ಇಲ್ಲ ಕಂಟೆಂಟ್ ಇಲ್ಲ ಹಂಗಾಗ್ಬಿಟ್ಟು ಕಾಂಗ್ರೆಸ್ ಕಂಟೆಂಟ್ನೇ ಕಾಪಿ ಮಾಡ್ಕೊಂಡು ಮಂಡ್ಯದಲ್ಲೂ ಜೋರಾಗಿ ಪ್ರೊಟೆಸ್ಟ್ ನಡೀತು ಬಿ ಜೆ ಪಿಯಿಂದ ಕಾಂಗ್ರೆಸ್ ಕಂಟೆಂಟ್ನೇ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಕೇಸರಿ ಪಡೆದು ಒಡ್ದಾಗಿ ಪೇ ಸಿ ಎಸ್ ಅಭಿಯಾನವನ್ನು ಮಾಡ್ತಾ ಇದೆ ಚೆಲುವರಾಯ್ ಸ್ವಾಮಿಯವರು ಕೂಡ ಇದಕ್ಕೆ ಮಾತಾಡೋರೆ ಬಿಟ್ಟಿ ಪ್ರಚಾರಕ್ಕೆ ಒಡ್ತಾ ಅವ್ರೆ ತಗೋತೀನಿ ಬಿಟ್ಟಿ ಪ್ರಚಾರ ಯಾರಲ್ಲಿರೋದು ಫೇಕ್ ಲೆಟರು ಏನದು ರಾಜ್ಯಪಾಲರಿಗೆ ಬರ್ದಿರೋ ಅಂಥದ್ದು ಹೀಗಾಗಿ ಅದ್ರ ಬಗ್ಗೆಯೂ ತನಿಖೆ ನಡಲಿ ಒಟ್ನಲ್ಲಿ ನಾನು ಚಾಲ್ತಿಯಲ್ಲಿದ್ದೀನಿ ನನ್ನ ಹೆಸರು ಚಲಾವಣೆಯಲ್ಲಿದೆ ನಾನೀಗ ಚಲಾವಣೆಯಲ್ಲಿರೋ ನಾಣ್ಯ ಪುಕ್ಸಟ್ಟೆ ಪ್ರಚಾರ ಕೊಟ್ಟರೆ ಬೇಡ ಅನ್ನೋಕ್ಕಾಯ್ತದ ಅನ್ನೋ ರೀತಿಯಲ್ಲಿ ಗುಡುಗಿದ್ದಾರೆ